I'm back! पावसा आला मोटा पैसा झेला खोटा पावसा आला मोटा नाम तू सुना होगा नागेंद्र प्रसाद शेट्टी मंत्री फोन हच्कोळ्ळे 9000883 हलो रि हलो मंत्री यारनरि हौदु रि मातार्तिरोदु मंत्री अवरे दण्यार मातार्तने अंतारि तोरि हा कोड्रि मंत्री यार हलो मंत्रिगळे नमस्कार नागेंद्र प्रसाद अवरिगे ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕಾಗಿತ್ತು ನನಗೆ. ಅದೇನು ಹೇಳಿ ನಾಗೇಂದ್ರ ಪ್ರಸಾದ್ ಅವರೇ. ಈ ಊರ ನಿಷ್ಠಾವಂತನೆಂದು ಬಿರುದು ಪಡೆದ ಧರ್ಮವಂತ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ 2 ಎಕರೆ ಜಮೀನನ್ನು ನಿಮ್ಮ ಸರ್ಕಾರಕ್ಕೆ ಕೊಟ್ಟಿದ್ದಾನಲ್ಲ ಆ ಜಮೀನನ್ನು ನನಗೆ ಬಿಟ್ಟು ಕೊಡಿ ಎಲ್ಲಾದರೂ ನಿಮ್ಮ ಸರ್ಕಾರಕ್ಕೆ ನಾನು ಹಿಡಿದು ಕೊಡುತ್ತೇನೆ. ನನ್ನ 100 ಎಕರೆ ಜಮೀನಿಗೆ ಹೋಗಲು ದಾರಿ ಇಲ್ಲ. ಆ ಧರ್ಮವಂತನ 2 ಎಕರೆ ಜಮೀನು ನನಗೆ ಅವಶ್ಯವಾಗಿ ಬೇಕೇ ಬೇಕು ಮಂತ್ರಿಗಳೇ. ನಾಗೇಂದ್ರ ಪ್ರಸಾದ್ ಕೊಡಬಹುದಾಗಿತ್ತು, ಆದರೆ ಮುಂದಿನ ವಾರದಲ್ಲಿ ಅದೇ ಜಮೀನಿನಲ್ಲಿ ಕಟ್ಟಡದ ಅಡಿಗಲ್ಲು ಸಮಾರಂಭ ಇರುವುದು. ಅದಕ್ಕೋಸ್ಕರ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ. ನಾಗೇಂದ್ರ ಪ್ರಸಾದ್ ಅವರೇ, ದಯವಿಟ್ಟು ತಪ್ಪು ತಿಳಿಬೇಡಿ. ಮತ್ತೇನಾದರೂ ಕೆಲಸವಿದ್ದರೆ ಮಾಡಿಕೊಡುತ್ತೇನೆ. ಇದೊಂದು ಸಮಯ ಬಿಟ್ಟು ಬಿಡಿ. ಹಾಂ, ನನಗೆ ಸ್ವಲ್ಪ ಮೀಟಿಂಗ್ ಇದೆ, ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗುತ್ತೇನೆ. ಹಲೋ ಹಲೋ ಮಂತ್ರಿಗಳೇ, ಹಲೋ ಲೇ ಕಂತ್ರಿ, ನನ್ನ ಮಗನೇ ಮಂತ್ರಿ, ನನ್ನ ಮಾತಿಗೆ ಮಾನ್ಯತೆ ಕೊಡಿ. ಪಾಣು ಹಿಟ್ಟಿಯಾ ಬದ್ಬಾಸ್, ಈ ನಾಡು ದೊರೆ ಮನಸ್ಸು ಮಾಡಿದ್ರೆ ಚಿಟಿಕೆ ಚಿಟಿಕೆ ಹೊಡೆಯುವಟ್ರಲ್ಲಿ ನಿನ್ನ ಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬಲ್ಲ ಈ ನಾಗಲೋಕದ ನರವ್ಯಾಘ್ರ. ಲೇ ಕರುಣ, ನಿನ್ನ ಮಾವ ದಾನ ಸೂರನಾದರೆ ನೀನು ಈ ಸಿರಿವಂತನಿಗೆ ಸವಾಲು ಹಾಕಿ ಈ ಕಾಳಿಂಗ ಸರ್ಪನನ್ನು ಕೆಣಕಿದಿ ಎಂದ ಮೇಲೆ ಎಡೆ ಎತ್ತಿ ಬೋರ್ ಕರೆಯುವ ಸರ್ಪಕ್ಕೆ ತುತ್ತಾಗುವೆ ಮಗನೇ. ಯಾಕ್ರೀ ಧನಿ, ಯಾಕ ಬಾಯಿ ಬಂದಂಗ ಬಾಳ ಬೇಯಾಕತ್ತಿರಲ್ರಿ ಅಪ್ಪ? ಬೇರೆ ಯಾರು ಅಲ್ಲ ಶೆಟ್ಟಿ, ನನಗೆ ಸೊಟ್ಟು ಹೊಡೆದು ಸೊಕ್ಕಿನಿಂದ ಮಾತನಾಡುವುದನ್ನಲ್ಲ ಆ ಧರ್ಮವಂತನಳಿಯ ಗರುಡ, ಅವನ ಗರ್ವ ಇಳಿಸಿದಾಗಲೇ ನಾನು ಗೌರವದಿಂದಿರಲು ಸಾಧ್ಯ. ಹೌದ್ರಿ ದಣ್ಯಾರ, ಅವನು ಗರ್ವ ಇಳಿಸ್ಬೇಕಂದ್ರ ಹೆದರುದಿಲ್ಲ ಅಂತಾನ್ರಿ ಅವ ಮಗ? ಏನಾರ ಮಾಡಿ ಅವನ ಸೊಕ್ಕು ಅಡಗಿಸಕಬೇಕು ನೋಡ್ರಿ. ನಾನು ನಿಮ್ಗೊಂದು ಐಡಿಯಾ ಹೇಳ್ತೇನೆ, ನಾವು ಹೇಳ್ದಂಗೆ ಮಾಡ್ರಿ. ಯಾವುದು ನಿನ್ನ ಐಡಿಯಾ, ಬೇಗ ಹೇಳು ಶೆಟ್ಟಿ. ಆ ಧರ್ಮ ಅಂತನ ಹೆಂಡತಿ ಸಾವಿತ್ರಿ ಅದಾಳಲ್ರಿ, ಅಂದ್ರ ಆ ಗರುಡನ ಅಕ್ಕ ಸಾವಿತ್ರಮ್ಮನ ಶೀಲ ಸಮಾಧಿ ಆದಾಗ ಆ ಗರುಡನ ಗರ್ಜನೆ ಸ್ವಲ್ಪ ಕರಗಬಹುದೇನಂತ ನನ್ನ ಅನಿಸಿಕೆರಿ. ಹೌದು ಶೆಟ್ಟಿ, ಹೌದು, ನೀ ಹೇಳೋ ಮಾತು ಕರೆಕ್ಟ್ ಐತಿ. ಲೇ ಗರುಡ, ನನ್ನ ಮನೆಗೆ ಬಂದು ನನಗೆ ಸೊಟ್ಟು ಹೊಡೆದು ಸೊಕ್ಕಿನಿಂದ ಮಾತನಾಡಿದ ಸೇಡಿಗಾಗಿ ನಿನ್ನ
ಅಣಕ್ಕ ಸಾವಿತ್ರಿಯನ್ನು ಬೆತ್ತಲೆ ಮಾಡಿ ಮನ ಬಂದಂತೆ ಮುತ್ತಾಡಿ ಕೊನೆಗೆ ಅವಳ ಶೀಲ ಸಮಾಧಿ ಮಾಡದೆ ಹೋದರೆ ನನ್ನ ಹೆಸರು ನಯವಂಚಕ ನಾಗೇಂದ್ರ ಪ್ರಸಾದನೇ ಅಲ್ಲ ಇದರಿ ಸೋಕಾರ ನಿಮ್ಗೆ ಒಪ್ಪು ಮಾತಂದ್ರ ಇದ ಅಷ್ಟ ಮಾಡ್ರಿ ಆ ಮಗಗ ಬುದ್ಧಿ ಬರ್ತೈತಿ ಹಾ ಶೆಟ್ಟಿ ಆ ಗಜೇಂದ್ರನೇ ಕಾಣತಿಲ್ವಲ್ಲ ಯಾಕೆ ಸೋಕಾರೆ ನನ್ನಿಂದ ಏನಾಗಬೇಕಾಗಿದೆ ಒಂದು ಮುಖ್ಯವಾದ ಕೆಲಸವಾಗಬೇಕಾಗಿದೆ ಗಜೇಂದ್ರ ಅದು ನಿನ್ನಿಂದ ಮಾತ್ರ ಸಾಧ್ಯ ಯಾವುದು ಸೌಕಾರ್ಯ ಅಂತಹ ಕೆಲಸ ನೀವು ಹೇಳಿದ ಕೆಲಸ ನ್ಯಾಯದ ಪರವಾಗಿದ್ದರೆ ಬೆಳಕು ನೀಡುವ ಚಿಕ್ಕ ದೀಪವೂ ಕೂಡ ಸೂರ್ಯನಿಗೆ ಸಮಾನ ಆ ನ್ಯಾಯದ ದೀಪ ಬೆಳಗಲು ನಾನು ಸದಾ ಸಿದ್ಧ ನ್ಯಾಯ 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 ಎಲ್ಲಿದೆ ಗಜೇಂದ್ರ ಈ ಕಲಿಕಾಲದಲ್ಲಿ ನ್ಯಾಯ ನ್ಯಾಯವನ್ನು ಅನ್ಯಾಯಕ್ಕಿಂತ ಕೇಳಾಗಿ ಕಾಣುತ್ತಾರೆ ಅನ್ಯಾಯಕ್ಕಿರುವ ಬೆಲೆ ನ್ಯಾಯಕ್ಕೆಲ್ಲಿದೆ ಈ ಕಾಲದಲ್ಲಿ ನ್ಯಾಯಕ್ಕೆ ಯಾವ ಕಾಲದಲ್ಲಿಯೂ ಬೆಲೆ ಇದ್ದೇ ಇದೆ ಸೌಕಾರಿ ಅನ್ಯಾಯ ಅಧರ್ಮ ಅಹಂಕಾರ ಅನಾಚಾರ ಸ್ವಲ್ಪ ದಿನ ಮಾತ್ರ ಆದರೆ ನ್ಯಾಯ ನೀತಿ ಧರ್ಮ ನಮ್ಮ ಕೈ ಹಿಡಿದು ಕಾಪಾಡದೆ ಇರಲಾರದು ಸೌಕಾರಿ ಇರಲಿ ಯಾವ ಕೆಲಸ ಅಂತ ಹೇಳಲಿಲ್ಲ ಈ ನಾಡಿಗೆ ದೊರೆಯಾಗಿ ಮೆರೆಯುತ್ತಿರುವ ಈ ನಾಗೇಂದ್ರ ಪ್ರಸಾದನಿಗೆ ಎದುರಾಗಿ ಬಂದಿದ್ದಾನೆ ಆ ಧರ್ಮವಂತ ಹಾಗೂ ಅವನಳಿಯ ಕರುಡ ನಮ್ಮಂತ ಹಣವುಳ್ಳವರನ್ನು ಎದುರು ಹಾಕಿಕೊಂಡರೆ ಬದುಕುವುದು ಎಷ್ಟು ಕಷ್ಟ ಎಂದು ಅರಿತುಕೊಳ್ಳಬೇಕು ಆ ಬಡಕುಣ್ಣಿಗಳು ನೋಡು ಗಜೇಂದ್ರ ನಾಳೆ ಉದಯಿಸುವ ಸೂರ್ಯನ ಕಿರಣ ಆ ಗರುಡನ ಹೆಣದ ಮೇಲೆ ಪ್ರತಿಬಿಂಬಿಸಬೇಕು ಅಂದರೆ ನೀವು ಹೇಳುತ್ತಿರುವುದು ಆ ಗರುಡನ ಪ್ರಾಣ ತೆಗೆ ಎಂದು ಹೇಳುತ್ತಿರುವಿರಿ ಅವನ ಪ್ರಾಣ ತೆಗೆಯಲು ಕಾರಣ ಆ ಧರ್ಮ ಅಂತ ನಮ್ಮ ಮೂರು ಮಕ್ಕಳ ಶಿಕ್ಷಣಕ್ಕಾಗಿ 2 ಎಕರೆ ಹೊಲ ದಾನ ಮಾಡಕತ್ತಾನ ದಾನ ಮಾಡಿದ ದಾನ ಸುರುಗ ಕಾಲಿಲ್ಲೋ ತಮ್ಮ ಅಂದ್ರೆ ಕೇಳವಲ್ಲ ಆ 2 ಎಕರೆ ಹೊಲನ ನಮ್ಮ ದಣ್ಯಾರಿಗೆ ಬಿಟ್ಟು ಕೊಡು 2 ಎಕರೆಕ 4 ಎಕರೆ ಹೊಲ ಕೈ ತುಂಬ ರೊಕ್ಕ ಕೊಡ್ತೀವಿ ಅಂದ್ರೆ ನಮ್ಮ ದಣ್ಯಾರಿಗೆ ಸೋಕಿಲೆ ಮಾತಾಡೋಕನ ಅವನ ಹಳೆಯ ಗರುಡ ರೀ ಶೆಟ್ಟಿ ಅವರ ಜಮೀನು ಅವರ ಸ್ವತ್ತು ಅದನ್ನು ಕೇಳಲು ನೀವ್ಯಾರು ಅಷ್ಟಕ್ಕೂ ಅವರು ಮಾಡಿರುವುದರಲ್ಲಿ ತಪ್ಪೇನಿದೆ ತಮ್ಮ ಜಮೀನನ್ನು ಒಳ್ಳೆಯ ಕೆಲಸಕ್ಕಾಗಿ ದಾನ ಕೊಟ್ಟಿರುತ್ತಾರೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವರ ಮೇಲೆ ನೀವೇಕೆ ದ್ವೇಷ ಸಾಧಿಸುತ್ತೀರಾ ನೋಡು ಗಜೇಂದ್ರ ನಿನ್ನ ವೇದಾಂತದ ಮಾತುಗಳು ನನಗೆ ಬೇಕಿಲ್ಲ ನಾನು ಹೇಳಿದಂತೆ ಕೇಳುವುದಷ್ಟೇ ನಿನ್ನ ಕೆಲಸ ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂದು ನನಗೆ ಚೆನ್ನಾಗಿ ಗೊತ್ತು ನನ್ನ ಕಾಲ ಕೆಳಗೆ ಧೂಳಿನ ಸಮನಾದ ಗರುಡನಿಗೆ ಅಷ್ಟೊಂದು ಸೊಕ್ಕಿರಬೇಕಾದರೆ ದೊಟ್ಟಿನಲ್ಲಿ ಕುಬೇರನೆಂದು ಬೆಳೆದು ನಿಂತಿರುವ ಸಿಂಹದಂತಿರುವ ನನಗೆಟ್ಟಿರಬಾರದು ಕಾಲ ಕೆಳಗಿರುವ ಧೂಳನ್ನು ಅಷ್ಟು ಕೇವಲವಾಗಿ ನೋಡಬೇಡಿ ಸೌಕಾರ್ಯ ಕಣ್ಣಿನಲ್ಲಿ ಬಿದ್ದಾಗ ಅದರ ಬೆಲೆ ಗೊತ್ತಾಗುವ ಯಾರನ್ನು ಅಷ್ಟು ಕೀಳಾಗಿ ನೋಡಬೇಡಿ ಗೌರವ ಎಲ್ಲರಿಗೂ ಇದ್ದೇ ಇರುತ್ತದೆ ಅದು ಗೊತ್ತಾಗುವುದು ಸಮಯ ಬಂದಾಗ ಮಾತ್ರ ನೋಡು ಸೌಕಾರ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಖುಷಿ ಪಡೋ ಶತಮೂರ್ಖ ನಾನಲ್ಲ ಗೌರವ ಬಡವರಿಗೂ ಅಷ್ಟೇ ನಿಮ್ಮಂತ ಶ್ರೀಮಂತರಿಗೂ ಅಷ್ಟೇ ನೀನು ಹೇಳುತ್ತಿರುವುದು ನಾನು ಶತಮೂರ್ಖನೆಂದು ಹೇಳುತ್ತಿರುವಯ್ಯ ಈ ಸಮಾಜದಲ್ಲಿ ಒಬ್ಬ ಬಡವ ಒಂದು ಸತ್ಯ ಹೇಳಿದರೆ ಯಾರು ನಂಬುವುದಿಲ್ಲ ಅದೇ ಒಬ್ಬ ಶ್ರೀಮಂತ 100 ಸುಳ್ಳು ಹೇಳಿದರೆ ಸಾಕು ಎಲ್ಲರೂ ನಂಬುತ್ತಾರೆ ಹಣ ಹಣಕ್ಕಿರುವ ಬೆಲೆ ಬಡವನ ಗುಣಕ್ಕಿಲ್ಲ ಈ ದೇಶದ ಅನ್ನದಾತನೆಂದು ಬಿರುದು ಪಡೆದ ಈ ರೈತನಿಗೂ ಅಲ್ಲ ರೈತರ ಬಗ್ಗೆ ಹಾಗೆಲ್ಲ ಮಾತನಾಡಬೇಡ ರೈತನ 10 ಬೆರಳು ಮಣ್ಣಿನಲ್ಲಿ ದುಡಿದಾಗ ನಮ್ಮ 5 ಬೆರಳು ಅನ್ನ ತಿನ್ನಲು ಸಾಧ್ಯ ರೈತರ ಬೆಲೆ ನಿನ್ನಂತವನಿಗೆ ಹೇಗೆ ತಿಳಿಯಬೇಕು ನೋಡು ಸೌಕಾರ ನೀನು ಸಂಬಳ ಕೊಡುತ್ತೀ ಎಂದು ನೀನು ಹೇಳಿದಂತೆ ಕೇಳುವ ಜಾಯಮಾನ ನನ್ನದಲ್ಲ ಇನ್ನೊಬ್ಬರಿಗೆ ಅನ್ಯಾಯದ ಕೆಲಸ ಎಂದು ಮಾಡುವುದಿಲ್ಲ ಈ ಗಜೇಂದ್ರ
ತಮ್ಮ ಗಜೇಂದ್ರ ನ್ಯಾಯದಿಂದ ಬದುಕ್ತೇನೆ ಅಂದ್ರೆ ಕರೆ ಕಟ್ಟ್ಯಾಗ ಮಣ್ಣು ಅಗ್ಯಾರ ಅಂತ ಅದ್ರಾಗ ನೀ ಯಾವ ಲೆಕ್ಕಲೆ ನೀತಿವಂತರು ಬದುಕುವ ಕಾಲ ಇದಲ್ಲ ನ್ಯಾಯವನ್ನು ನಮ್ಮ ಕಾಲಡಿಯಲ್ಲಿ ಮೆಟ್ಟಿ ನಿಲ್ಲುವ ಕಾಲವದು ನಿನ್ನ ವಾದವನ್ನು ಬಿಟ್ಟು ನಾನು ಹೇಳಿದಂತೆ ಕೇಳಿದರೆ ನನ್ನ ಸರಿಸಮನಾಗಿ ಮೆರೆಯಬಹುದು ಇನ್ನೊಬ್ಬರ ಮನೆ ಹಾಳು ಮಾಡಿ ನಿನ್ನ ಸರಿಸಮನಾಗಿ ಮೆರೆಯಬೇಕೆಂಬ ಆಸೆ ನನಗಿಲ್ಲ ಅಂತ ಮೂರ್ಖನು ನಾನಲ್ಲ ಲೇಖ ಚಂದ್ರ ನೀನು ನಾನು ಸಾಕಿದ ನಾಯಿ ನಾನು ಹೇಳಿದಂತೆ ಕೇಳಬೇಕು ಇಲ್ಲವಾದರೆ ಒತ್ತು ಹೊರಗೆ ಹಾಕಬೇಕಾಗುತ್ತೆ ಬಲು ಎಚ್ಚರ ಎಚ್ಚರ ಹೇಳುವ ಹುಚ್ಚು ಸೌಕಾರ ನೀನೊಬ್ಬ ದೊಡ್ಡ ಶ್ರೀಮಂತನೆಂದು ನೀನು ಹೇಳಿದಂತೆ ಕೇಳುವ ಜಾಯಮಾನ ನನ್ನದಲ್ಲ ಒತ್ತು ಹೊರ ಹಾಕುವ ಕಳನಾಯಕ ನೀನಾದರೆ ನಿಮ್ಮಂತ ಶ್ರೀಮಂತರ ರುಂಡ ಹರಿಸುವ ಗಂಡು ಬೇರುಂಡ ಈ ಗಜೇಂದ್ರ ಏ ಗಜೇಂದ್ರ ನಮ್ಮ ರುಂಡ ಹಾರಿಸುತ್ತೇನೆಂದು ಮೈ ಮೇಲೆ ಎಚ್ಚರ ತಪ್ಪಿ ಮಾತನಾಡಿದ್ದೇಯಾದರೆ ನನ್ನ ಮಚ್ಚಿನಿಂದ ಕೊಚ್ಚಿ ಹಾಕಿದರೆ ಕಳಚಿ ಬೀಳುವುದು ನಿನ್ನ ದೇಹ ಲೇ ಕೀರ್ತಿರಾಜ್ ನಾನೇ ಸೂರ್ಯನೆಂದು ಸವಾಲು ಹಾಕಿದರೆ ಹಸಿಲ ಹಪ್ಪುಲಿಯಂತೆ ಹರದು ತಿನ್ನುವ ಮಗನೇ ನನ್ನ ಪ್ರಾಣ ತೆಗೆಯುತ್ತೇನೆಂದು ಹಾರಾಡಿ ಗಂಟಲು ಹರಿದುಕೊಳ್ಳಬೇಡ ಲೇ ಹರಾಮಕೋರ ನಿನ್ನಂತೆ ಹಾರಾಡಿದವರು ಹೇಳೆ ಹೆಸರಿಲ್ಲದೆ ಯಮಲೋಕ ಸೇರಿದ್ದಾರೆ ಈ ಕೀರ್ತಿ ರಾಜನ ಕೈಯಲ್ಲಿ ನೀನು ಅಷ್ಟು ಸೂರನಾಗಿದ್ದರೆ ನಮ್ಮ ಸಾವುಕಾರರು ಹೇಳಿದಂತೆ ಆ ಗರುಡನ ದೇಹ ಇಬ್ಬಾಗ ಮಾಡುತ್ತಿದ್ದೆ ಮಗನೇ ಆದರೆ ಈ ಗಜೇಂದ್ರಿಗೆ ಎಲ್ಲಿಂದ ಬರ್ಬೇಕ್ರಿ ನಮ್ಮುಂದ ಹುಲಿ ಹಂಗ ಹಾರಾಡ್ತಾನ ತಮ್ಮ ನೀ ಅಷ್ಟು ಧೈರ್ಯ ಅಂತಾಗಿದ್ರ ಗರುಡನ ಪ್ರಾಣ ತೆಗಿ ಅಂದ್ರ ಈ ಊರ್ ಜನ ನಿನ್ಗ ಇವ್ ಕಲಿಯುಗದ ರಾವಣ ಅಯ್ಯಪ್ಪ ಅಂತೇಳಿ ಹೆದರ್ತಾರ ಲೇ ಶೆಟ್ಟಿ ಇನ್ನೊಬ್ಬರನ್ನು ಹೆದರಿಸಿ ಅವರ ಆಸ್ತಿಯನ್ನು ನುಂಗಿ ಅವರ ಜೀವ ತೆಗೆದು ಪುಂಡ ಪುಡಾರಿ ಆಗಲಾರೆ ಅನ್ಯಾಯವನ್ನು ಎದುರಿಸಿ ಅಧರ್ಮದ ಹಾದಿಯಲ್ಲಿ ಮೆರೆಯುವರನ್ನ ಮಟ್ಟ ಹಾಕಿ ಈ ನಾಡಿಗೆ ಒಳ್ಳೆ ಒಬ್ಬ ಆದರ್ಶ ವ್ಯಕ್ತಿಯಾಗುವೆ ಆದರ್ಶ ವ್ಯಕ್ತಿ ತೆಂಗಿನ ಮರ ಕಲ್ಪವೃಕ್ಷವಾದರೂ ಗಂಧದ ಮರಕ್ಕಿರೋ ಬೆಲೆ ಅದಕ್ಕಿಲ್ಲ ನಮ್ಮಂತ ಹಣವುಳ್ಳವರಿಗಿರೋ ಬೆಲೆ ನಿನ್ನಂತ ನೀತಿವಂತರಿಗಿಲ್ಲ ಹರಿಶ್ಚಂದ್ರ ಯಾಕೆ ಸುಡುಗಾಡುಕ್ಕಾದ ಅಂತ ಇವಾಗ ಅರ್ಥವಾಯಿತು ಯಾಕಂದರೆ ಸತ್ಯದಿಂದ ನಡೆಯುವ ಕಾಲ ಇದಲ್ಲ ಆ ಕಾಲದಲ್ಲಿಯೇ ಇರಲಿಲ್ಲ ಇನ್ನು ಈ ಕಲಿಯುಗದಲ್ಲಿ ಎಲ್ಲಿ ಬರಬೇಕು ಕಡೆಯದಾಗಿ ಹೇಳುತ್ತೇನೆ ಕೇಳು ಗಜೇಂದ್ರ ನಿನ್ನ ಹಠ ಬಿಟ್ಟು ನಾವು ಹೇಳಿದಂತೆ ಕೇಳು ಇಲ್ಲವಾದರೆ ಈ ಕೀರ್ತಿರಾಜನ ಕೈಯಲ್ಲಿ ಆತನವಾಗುವೆ ಲೇ ಕೀರ್ತಿರಾಜ್ ಸಾವಿರ ಅಡಿಯಿಂದ ಬಿದ್ದರೂ ಸತ್ತು ಮಾಡದೆ ಸಾಸಿವೆ ಕಾಳು ಬಾನಲಿಗೆ ಬಿದ್ದಾಗ ಹೇಗೆ ಸಿಡಿಯುತ್ತದೆಯೋ ಹಾಗೆ ಈ ಗಜೇಂದ್ರ ಸಿಡಿದರೆ ಬೆಂಕಿ ಕಲ್ಲಿನಂತೆ ರೊಚ್ಚಿಗೆದ್ದರೆ ರಣರುದ್ರ ಗರ್ಜಿಸಿದರೆ ಬಂಡೆಗಲ್ಲು ಸಿಡಿದಂತೆ ಲೇ ಕೀರ್ತಿರಾಜ್ ಆ ನಾಗೇಂದ್ರ ನಂಗೆ ನೀನು ಎಗರಾಡಿದರೆ ನಿನ್ನ ದೇಹ ದಹನವಾಗುವುದು ಈ ಗಜೇಂದ್ರನ ಕೈಯಲ್ಲಿ ಒಬ್ಬ ಒಬ್ಬ ಟೇರೋಜರ ಸಬರ್ಕರ ತಮ್ಮ ಗಜೇಂದ್ರ ನಿನಗ ನಮ್ಮ ಸೌಕಾರ ಕೈಯಾಗ ಕೆಲಸ ಮಾಡೋದಾಗೋದಿಲ್ಲ ಅಂದ್ರ ನಮ್ಮ ಸೌಕಾರ ಹೇಳೋದು ಲೇಟ್ ಆಗ್ಬೋದು ನಾನ ಹೇಳಾಕತ್ತೀನಿ ನಡಿ ಇಲ್ಲಿಂದ ಗುಳ್ಳೊಂಗೇರಿ ದಾರಿ ಹಿಡಿದು ಹೋಗ್ಯಾಬಿಡನಿ ಲೇ ಗಜೇಂದ್ರ ನೀನೇ ನನಗಿಷ್ಟೊಂದು ಗರ್ವದಿಂದ ಮಾತನಾಡುತ್ತಿರುವೆ ಅಂದ ಮೇಲೆ ನಿನ್ನ ಸೊಕ್ಕನ್ನು ಹೇಗೆ ತಗ್ಗಿಸಬೇಕೆಂದು ನನಗೆ ಚೆನ್ನಾಗಿ ಹೊಳೆದಿದೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಹೊರಟು ಹೋಗುತ್ತೇನೆ ಸೌಕಾರ ಹೊರಟು ಹೋಗುತ್ತೇನೆ ಹಾಲು ಸಕ್ಕರೆ ಸವಾಸ ಮಾಡಿದರೆ ಸಿಹಿಯಾಗುತ್ತದೆ ಅದೇ ಹಾಲು ನಿಮ್ಮಂತ ಹುಳಿಯ ಸವಾಸ ಮಾಡಿದರೆ ಒಡೆದು ಹಾಳಾಗುತ್ತದೆ ಒಳ್ಳೆಯವರ ಸವಾಸ ಮಾಡಿದರೆ ಒಳ್ಳೆ ಮಾರ್ಗದರ್ಶನ ನಿಮ್ಮಂತವರ ಸವಾಸ ಮಾಡುವುದು ಒಂದೇ ಛಿ ಕತ್ತೆ ಜೊತೆ ಸವಾಸ ಮಾಡುವುದು ಒಂದೇ ಏ ಭಿಕಾರಿ ನಮ್ಮನ್ನು ಕತ್ತೆ ಎನ್ನುವೆಯ ಬಡ್ಡಿ ಮಗನೇ
ನಾಯಿಗೆ ಊಟ ಹಾಕಿದರೆ ಮನೆಯ ಬಾಗಿಲು ಕಾದು ಅದರ ಋಣ ತೀರಿಸುತ್ತದೆ. ನಾಯಿಗಿರೋ ನಿಯತ್ತು ಕೂಡ ನಿನಗೆ ನಿನ್ನಂತ ಅಯೋಗ್ಯನೊಂದಿಗೆ ಮಾತನಾಡುವುದು ನನ್ನ ಮರ್ಯಾದೆಗೆ ಕುಂದು. ನಿನ್ನಂತ ನಾಮರ್ತನಿಗೆ ಕೆಲಸ ಕೊಟ್ಟನಲ್ಲ, ನನಗೆ ಬುದ್ಧಿ ಇಲ್ಲ. ನೋಡು ಗಜೇಂದ್ರ, ವಾದ ಮಾಡಿ ಸಮಯ ಹಾಳು ಮಾಡುವುದಕ್ಕಿಂತ ನನ್ನಿಂದ ಕಣ್ಣು ಮರೆಯಾಗು, ಇಲ್ಲವಾದರೆ ಈ ನರಹಂತಕನ ಕೈಯಲ್ಲಿ ನಿನ್ನ ಅಂತ್ಯ. ಲೇ ನಾಗೇಂದ್ರ, ಯಾರ ಅಂತ್ಯ ಯಾರ ಕೈಯಲ್ಲಿ ಎಂಬುದು ಆ ಕಾಲ ನಿರ್ಣಯ ಮಾಡುತ್ತದೆ. ಅನ್ಯಾಯವನ್ನು ಮುಂದುವರಿಸಿದರೆ ಸೃಷ್ಟಿಕರ್ತ ಬರೆದ ನಿನ್ನ ಹಣ ಬರವನ್ನು ಬದಲು ಮಾಡುತ್ತೇನೆ. ಬರುತ್ತೇನೆ ಮಗನೇ, ಗುಡ್ ಬೈ. ನೀವ್ಯಾರ ಹಾರು ಹಕ್ಕಿ ಪುಕ್ಕ ಎಣಸೋರ್ ನೀವು? ಆದ್ರ ಈಗ ನಿಮ್ಮ ತಾಯಮ್ಮ ಸುಮಾರೈತಿ ಅಂತ ಕಾಂತದ್ ಬಿಡ್ರಿ. ನಿಮ್ ಮುಂದ ಎಷ್ಟು ಹಾರ್ಯಾಡಿನ್ರಿ ಅವ ಗಜೇಂದ್ರ? ಹಾರಾಡಲಿ ಶೆಟ್ಟಿ, ಹಾರಾಡಲಿ. ಕುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ. ಆ ಕೊಬ್ಬಿನಿಂತ ಗಜೇಂದ್ರನನ್ನು ಯಾವ ಸಮಯದಲ್ಲಿ ಚೂರಿ ಹಾಕಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ಮಟ್ಟ ಹಾಕಬೇಕು ಸೌಕರ್ಯ. ಆ ಗಜೇಂದ್ರನನ್ನು ಹಾಗೆ ಬಿಟ್ಟರೆ ನಮ್ಮ ಗೊಟ್ಟನ್ನು ರಟ್ಟು ಮಾಡಿದರೆ ಮುಂದೆ ನಮಗೇ ತೊಂದರೆ. ನಡೆಯಿರಿ, ಒಳಗೆ ಹೋಗಿ ವಿಚಾರ ಮಾಡೋಣ. ಇವ್ರು ನೋಡಿದ್ರೆ ಎರಡು ಎಕರೆ ಸಂಬಂಧ ದೊಡ್ಡ ಹೊಡೆದಾಟನ ಮಾಡಕತ್ತಾರ. ಮರ್ಡರ್ ಮಾಡಕ್ಕ ಸುಪಾರಿ ಕೊಟ್ಟಾರ ಅವ್ನು ಗಜೇಂದ್ರಗೆ. ನಾ ನೋಡಿದ್ರೆ ಬೆಣ್ಣೆ ಹಳ್ಳದ ಮ್ಯಾಲಿಂದ 10 ಎಕರೆ ಕಾಗದ ಪತ್ರನ ಕಳೆದನಿ. ಅವನ ಮುಂದೆ ಹೇಳಿರಿಪ್ಪ, ಮತ್ತೆ ಹೇಳೋದಿದ್ರೆ ಹೇಳಿಬಿಡ್ರಿ. ವೆಂಕಿ ಮಾಮ ಇಲ್ಲೇ ಕೊಲ್ಲೊಂಬಕ್ಕೆ ಹೋಗ್ಯಾನ, ಬಂದಿಂದ ಒಂದೇ ವ್ಯವಹಾರ ನಿಮ್ದು ಬಗೆಹರಿಸ್ತಾನ ಅಂತೇಳಿ ಬರ್ಲ್ಯಾ.